ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ನಾಳೆ ಜನತೆಗೆ ಹಾಗೂ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಜನತೆಗೆ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು. ದಿನ ನಮ್ಮ ಮುಳಬಾಗಿಲು ನಗರದಲ್ಲಿ ಎಂಕೆಪಿಎಲ್ ಅಂತಕ್ಕಂತ ಕಬಡ್ಡಿ ಕ್ರೀಡಾಕೂಟವನ್ನ ಇಂದು ಸಂಜೆ ನಮ್ಮ ನೇತಾಜಿ ಕ್ರೀಡಾಂಗಣದಲ್ಲಿ ನಡೆಸಲಿದ್ದಾರೆ. ಯುವಕರೆಲ್ಲ ಸೇರಿಕೊಂಡು ಅವರಿಗೆಲ್ಲ ಕೂಡ ಒಳ್ಳೆಯದಾಗಲಿ. ವಿಶೇಷವಾಗಿ ಡಿಜೆ ರೋದಾಸ್ ಅನ್ನೋ ಟೀಮ್ಗೆ ನಮ್ಮ ಇಲ್ಲಿನ ಉದ್ಯಮಿ ನಮ್ಮ ಮುಖಂಡರಾಗಿರ್ತಕ್ಕಂಥ ಸುಹಾಸ್ ಶೆಟ್ಟಿ ಅವರು ಈ ದೇವಸ್ಥಾನದ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಕನ್ವೀನಿಯರ್ ಆಗಿರ್ತಕ್ಕಂಥ ನಮ್ಮ ಸುಹಾಸ್ ಶೆಟ್ಟಿ ಅವರು ಅವ್ರಿಗೆಲ್ಲ ಕೂಡ ಸಮವಸ್ತ್ರ ಕೊಡಿಸಿದ್ದಾರೆ. ಅದೇ ರೀತಿ ಅವ್ರಿಗೆ ಈ ಮೇಲೆ ಜಾಕೆಟನ್ನು ನಮ್ಮ ಓಬಿಸಿ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನೀಲಮ್ಮ ಅವರು ತಗೊಟ್ಟಿದ್ದಾರೆ. ಅದೇ ರೀತಿ ಈ ತಂಡಕ್ಕೆಲ್ಲ ಕೂಡ ಒಳ್ಳೇದಾಗಲಿ, ಈ ತಂಡ ಎಲ್ಲ ಕೂಡ ಜಯಿಸ್ಲಿ. ಈ ತಂಡ ಅಂತಲ್ಲ, ಯಾವ ತಂಡ ಆಡತ್ತೆ ಇದರಲ್ಲಿ ಈ ಟೂರ್ನಿಯಲ್ಲಿ ಆ ಜಯಿಸ್ಲಿ ಅಂತ ಕೂಡ ದೇವರಲ್ಲಿ ಬೇಡ್ಕೊಳ್ತಾ ಅವ್ರಿಗೆಲ್ಲ ಕೂಡ ಒಳ್ಳೇದಾಗಲಿ. ಇಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಸುವಾಸಣ್ಣ ಅವ್ರು ಹೇಳಿದ ತಕ್ಷಣ ಅವ್ರು ಸ್ಪಂದಿಸಿ ಎಲ್ಲದಕ್ಕೂ ಕೂಡ ಎಲ್ಲ ಕಾರ್ಯಕ್ರಮಕ್ಕೂ ದೇವಸ್ಥಾನದಾಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯುವಕರಿಗೆ ಅನೇಕ ಅವರು ಅವರ ಸ್ವಂತ ಖರ್ಚಿನಿಂದ ಪರ್ಸನಲ್ ಆಗಿ ಅವ್ರಿಗೂ ಅವ್ರು ಯಾವುದೇ ಅಡ್ವರ್ಟೈಸ್ಮೆಂಟ್ ತಗೊಳ್ಳಲ್ಲ. ನಾವು ಇದನ್ನ ನಾವು ಫೋರ್ಸಬಲ್ ಆಗಿ ಬಂದು ಒಂದು ಗೊತ್ತಾಗ್ಲಿ ಅನ್ನತಕ್ಕಂಥ ವಿಚಾರಕ್ಕೆ ನಾವು ಕರ್ಕೊಂಬಂದು ಇವತ್ತು ವಿಡಿಯೋ ಮಾಡಿಸ್ತಾ ಇದೀವಿ. ಅದು ಬಿಟ್ಟರೆ ಅವ್ರಿಗೆ ಪ್ರಚಾರ ಕೂಡ ಮಾಡ್ಕೊಳ್ತಕ್ಕಂಥ ಇಷ್ಟ ಕೂಡ ಇರಲ್ಲ. ನಮ್ಮ ಫೋರ್ಸಿಂದ ಮಾಡ್ಕೊತಾ ಇದ್ದಾರೆ. ಅವ್ರು ಅನೇಕ ಜನರಿಗೆ ಅನೇಕ ರೀತಿ ಹೆಲ್ಪ್ ಮಾಡಿದ್ದಾರೆ. ಅವರು ಕೂಡ ಈ ಆಂಜನೇಯ ಸ್ವಾಮಿ ಆಶೀರ್ವಾದ ಕೊಳ್ಳಿ ಅಂತ ಕೋರ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.